ಗಗನ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಗಗನ ವಾರ್ತೆಗಳಿಗೆ ಸ್ವಾಗತ ಇದು ವಾಸ್ತವದ ಪ್ರತಿಬಿಂಬ ಈಗ ಮುಖ್ಯ ಅಂಶಗಳು ಮಾರ್ಚ್ 24 ರಂದು 12.5 ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭ ಉದ್ಯೋಗ ಸೃಷ್ಟಿಗೆ ಒತ್ತಾಯಿಸಿ ಸರೋಜಿನಿ ಮಹಿಷಿ ವರದಿ ಜಾರಿಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮುಂದಿನ ಚುನಾವಣೆಯಲ್ಲಿ ಎಸ್‌ಡಿಪಿಐ ಪಕ್ಷದ ಅಭ್ಯರ್ಥಿಯಾಗಿ ನಜೀರ್ ಖಾನ್ ಈಗ ವಾರ್ತೆಗಳ ವಿವರ ವಿಜಯನಗರ ಜಿಲ್ಲಾ ಹೊಸಪೇಟೆ ಅಂಬೇಡ್ಕರ್ ವೃತ್ತದಲ್ಲಿ 12.5 ಅಡಿ ಎತ್ತರದ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಲಿದೆ ಎಂದು ಅಧ್ಯಕ್ಷ ಕೆಪಿ ಉಮಾಪತಿ ತಿಳಿಸಿದರು ಹೊಸಪೇಟೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ನಗರದಲ್ಲಿ ಈ ಹಿಂದೆ ಹೊಂದಿದ್ದ ಪ್ರತಿಮೆಯನ್ನು ತೆರವುಗೊಳಿಸಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಸುಮಾರು 1 ಕೋಟಿ ವೆಚ್ಚದಲ್ಲಿ ಲೋಕಸಭಾ ಕಟ್ಟಡ ಹಾಗೂ ಅದರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂತಿರುವ 12.5 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದು ಇದೇ ಮಾರ್ಚ್ 24 ರಂದು ಸಂಜೆ 5 ಗಂಟೆಗೆ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಉದ್ಘಾಟಿಸಲಿದ್ದಾರೆ ಸಮುದಾಯದ ಮುಖಂಡರು ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಪ್ರಬಲ ಜನಸಂಖ್ಯೆಯನ್ನು ಹೊಂದಿದ್ದರು ಸೂಕ್ತ ಸ್ಥಾನಮಾನ ಹೊಂದಿಲ್ಲ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಹೊಂದಿರುವ ಮಾದಿಗ ಸಮುದಾಯಕ್ಕೆ ಈ ಬಾರಿ ಎಲ್ಲಾ ರಾಜಕೀಯ ಪಕ್ಷಗಳು ಸಮುದಾಯಕ್ಕೆ ಮಾನ್ಯತೆ ನೀಡಬೇಕು ಎಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಅಂತ ಅಂಬೇಡ್ಕರ್ ಅವರ ಪ್ರತಿಮೆ ದೇಶದಲ್ಲೇ ಎರಡನೇದಿದು ಹಾಗೂ ರಾಜ್ಯದಲ್ಲೇ ಪ್ರಥಮ ಇದು ಅಂದ್ರೆ ಇಲ್ಲಿವರೆಗೂ ಕೂಡನು ಯಾವುದೇ ಪಂಜಾಬ್ ನಲ್ಲಿ ಒಂದಿದೆ ನಂತರ ಅದು ಒಂದು ನಮ್ಮ ಹೊಸಪೇಟೆಯಲ್ಲಿ ಆಗತಕ್ಕಂತದ್ದು ಬಹಳ ಸಂತೋಷದ ವಿಚಾರ ಅದು 12.6 ಅಡಿ ಎತ್ತರದಲ್ಲಿ ಪಾರ್ಲಿಮೆಂಟ್ ಮೇಲೆ ನಿಂತಿರತಕ್ಕಂತ ಕಂಚಿನ ಪ್ರತಿಮೆಯನ್ನ ಪುತ್ತಳಿ ಅನಾವರಣ ಕಾರ್ಯಕ್ರಮವನ್ನ ನಾವು 24/3/2023 ಸಾಯಂಕಾಲ 6 ಗಂಟೆಗೆ ಬೆಳಕಿನ ಹಬ್ಬದೊಂದಿಗೆ ಅದನ್ನ ಇದನ್ನು ಮಾಡ್ತಾ ಇದ್ದೀವಿ ಅನಾವರಣ ಮಾಡ್ತಾ ಇದ್ದೀವಿ ಸ ನಮ್ಮ ಅಣ್ಣವರೆಲ್ಲ ಹೇಳಿದಂಗೆ ಯಾರ್ಯಾರು ಬರ್ತಾ ಇದ್ದಾರೆ ಆಮೇಲೆ ನಿಮಗೆ ಇದನ್ನು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಲ್ಲ ಸಮಾಜ ಅಧ್ಯಕ್ಷರುಗಳು ಆಮೇಲೆ ನಮ್ಮ ಎಲ್ಲ 35 ಪ್ಲಸ್ ನಾಮಿನೇಟ್ ಮೆಂಬರ್ಸ್ ಏನಿದ್ದಾರೆ ಕೌನ್ಸಿಲರ್ಸ್ಗಳಿಗೂ ಆಮೇಲೆ ಎಲ್ಲ ಸರ್ವ ಧರ್ಮ ಮತ್ತು ಸರ್ವ ಜನಾಂಗದ ಅಧ್ಯಕ್ಷರುಗಳಿಗೆ ನಾವು ಇನ್ವಿಟೇಷನನ್ನು ಕೊಟ್ಟು ಅವ್ರನ್ನ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅನಾವರಣ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿಂದ ನಾವು ತಿಳಿಸೋದಿಷ್ಟೇ ಪ್ರತಿಯೊಬ್ಬ ಎಲ್ಲ ಸಮಾಜದ ಬಂದವರು ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಒಂದೇ ವರ್ಗಕ್ಕೆ ಸೀಮಿತರಾದವರಲ್ಲ ಹಾಗಾಗಿ ಅಂತ ಮಹಾನ್ ವ್ಯಕ್ತಿಯ ಒಂದು ಏನು ಅನಾವರಣ ಕಾರ್ಯಕ್ರಮ ಇದೆ ಪ್ರತಿಯೊಬ್ಬ ಜನಾಂಗ ಜಾತಿ ಧರ್ಮಗಳು ಎಲ್ಲರೂ ಸೇರಿ ಆತನಿಗೆ ಒಂದು ಅತ್ಯುನ್ನತವಾದ ಗೌರವವನ್ನು ನಾವು ಸಲ್ಲಿಸಬೇಕಾಗಿದೆ ಆ ಸಲ್ಲಿಸುವ ಮುಖಾಂತರ ಆ ಪ್ರತಿಮೆ ಒಂದು ನಮಗೆ ನಮ್ಮ ಜನಾಂಗ ಮತ್ತು ಇನ್ನುಳಿದ ಜನಾಂಗದವರಿಗೆ ಕೂಡ ಒಬ್ಬ ದೇವರು ಅಂತ ಹೇಳಿ ನಾವೇನು ಪರಿಗಣನೆ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆ ದಿನದ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಬರಬೇಕು ತಮಗೂ ಕೂಡ ಬರಬೇಕು ಅಂತ ನಾವು ಆಹ್ವಾನ ಮಾಡ್ತಾ ಎಷ್ಟು ಜನ ಮಾದಿಗರಿದ್ದೀವಿ ನಾವೆಲ್ಲ ಹಾಗಾಗಿ ನಮಗೆ ಈಗ 3 ಟರ್ಮಲ್ಲಿ ಯಾವುದೇ ರೀತಿಯಿಂದ ನಮ್ಮ ಜನಾಂಗಕ್ಕೆ 1 ಸೀಟ್ ಕೂಡ ಇದಾಗಿಲ್ಲ ಯಾವುದೇ ಪಕ್ಷ ಕೂಡ ಇದು ಮಾಡಿಲ್ಲ ಬಟ್ ಕಾಂಗ್ರೆಸ್ಸಲ್ಲಿ ಅದೊಂದು ಮಾಡಿದರು ನಾವು ಎಲ್ಲ ಪಕ್ಷಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ವಿಜಯನಗರ ಜಿಲ್ಲಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಮತ್ತು ಎಲ್ಲ ದಲಿತ ಸಂಘಟನೆ ಮುಖಂಡರ ಮೂಲಕ ನಾವೆಲ್ಲರೂ ಒಂದು ರಿಕ್ವೆಸ್ಟ್ ಇದೆ ಎಲ್ಲ ನಮಗೆ ನ್ಯಾಯಯುತವಾದಂಥ ಪಾಲು ಏನಿದೆ ದಯಮಾಡಿ ನಮಗೆ 2 ಸೀಟುಗಳನ್ನು ಕೂಡ ಮಾದಿಗ ಜನಾಂಗಕ್ಕೆ ಕೊಡಬೇಕು ಅನ್ನೋದು ನಮ್ಮ ಒಂದು ಸಂಘದ ಒಂದು ಡಿಮ್ಯಾಂಡ್ ಆಗಿದೆ ಮತ್ತು ಆಗ್ರಹ ಕೂಡ ಆಗಿದೆ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ಕಡೆಗಣಿಸಬಾರ್ದು ಅವರು ನಮ್ಮನ್ನು ಪ್ರೀತಿಯಿಂದ ತಗೊಂಡು ನಮ್ಮ ರಾಜಕೀಯ ಭವಿಷ್ಯಕ್ಕೆ ಅವರು ಒಂದು ನಾಂದಿ ಹಾಡಬೇಕು ಅನ್ನೋದನ್ನು ನಾವು ಈ ಇದ್ರ ಮುಖಾಂತರ ಕೇಳ್ಕೊತಾ ಇದ್ದೀವಿ ಕೊಟ್ಟಿದ್ವಿ ಅವರಿಗೆ ಮೊನ್ನೆ ಬಂದಾಗ ಮನವಿ ಕೊಟ್ಟಿದ್ವಿ ಅವರಿಗೆ ಹೇಳಿದ್ವಿ ಕೂಡ ಇಷ್ಟಿಷ್ಟು ಜನ ಇದ್ವಿ ಅಂಕಿಅಂಶ ಸಮೇತ ಹೇಳಿದ್ವಿ ಆಮೇಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಈ ಕ್ಷೇತ್ರಗಳಲ್ಲಿ 35-40 ಸಾವಿರಕ್ಕಿಂತ ಕಡಿಮೆನೇ ಇಲ್ಲ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಈವನ್ ಅಲ್ಲಿ 45,000 ಹಗರಿಬೊಮ್ಮನಹಳ್ಳಿಯಲ್ಲಿದ್ದರೆ 28,000 ಹಡಗಲಲ್ಲಿದ್ದೀವಿ ಕೂಡ್ಲಿಗೆ ಅಲ್ಲೆಲ್ಲ 38-40,000 ಮಾದಿಗರಿದ್ದೀವಿ ಅಂದರೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇಲ್ಲಿ ಕೂಡ ಹತ್ರ 40,000 ಮೇಲೆ ಇದ್ದೀವಿ ನಾವು ಹೊಸಪೇಟೆಯಲ್ಲಿ ಕೂಡ ಹಾಗಾಗಿ ನಮಗೆ ಯಾವುದೇ ರೀತಿಯಿಂದ ರಾಜಕೀಯವಾಗಿ ಇದು ಸಿಗ್ತಾ ಇಲ್ಲ ಅದು ಒಂದು ನಮ್ಮ ಸಂಘದ ಆಗ್ರಹ ಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವೀರಸ್ವಾಮಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಲಕ್ಷ್ಮಣ್ ಎಚ್ಎಸ್ ವೆಂಕಪ್ಪ ಜಗನ್ನಾಥ್ ವಿಜಯಕುಮಾರ್ ರಾಮಕೃಷ್ಣ ಬಿ ಮಾರಣ್ಣ ಶೇಷು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು
ಸ್ಥಳೀಯ ಸಂಸ್ಥೆಗಳಲ್ಲಿ ತ್ಯಾಜ್ಯ ಸಾಗಿಸುವ ಗುತ್ತಿಗೆ ಆಧಾರದ ನೌಕರರು ನೇರ ಪಾವತಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸುವುದಾಗಿ ಅಧ್ಯಕ್ಷ ಗೋಪಾಲ್ ಹೇಳಿದರು. ಸೋಮವಾರ ಹೊಸಪೇಟೆಯ ನಗರಸಭಾ ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಉದ್ದೇಶಿಸಿ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳಲ್ಲಿ ತ್ಯಾಜ್ಯವನ್ನು ಸಾಗಿಸುವ ನಾವು ಗುತ್ತಿಗೆ ಕಾರ್ಮಿಕರಂತೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ಆದರೆ ನಮಗೂ ನೇರ ಪಾವತಿ ವ್ಯಾಪ್ತಿಗೆ ತಂದು ವೇತನ ನೀಡಬೇಕು, ಕಾಯಂಗೊಳಿಸಬೇಕು. ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗದ ಕಾರಣ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭ ಮಾಡಿದ್ದೇವೆ. ಹೊಸಪೇಟೆಯಲ್ಲಿ 68 ಜನ ಕಾರ್ಮಿಕರಿದ್ದು 12,800 ವೇತನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘದ ರಾಜ್ಯ ಕಾರ್ಯದರ್ಶಿ ಕೇಶವ ನಾಯಕ್ ಹೇಳಿದರು. ನಾವು ಸುಮಾರು 15 ವರ್ಷಗಳಿಂದ ಏನು ಕಾರ್ಪೊರೇಷನ್ಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿತಾ ಇದ್ದೀವಿ. ನಮಗೆ ಕಳೆದ ವರ್ಷ ಜೂನ್ 1 ತಾರೀಕಿಂದ 4 ತಾರೀಕು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇಡೀ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು. ಅವಾಗ ನಮಗೆ ಇದೇ ಸರ್ಕಾರ ಮುಖ್ಯಮಂತ್ರಿಗಳು ಲಿಖಿತ ರೂಪದಲ್ಲಿ ಕೊಟ್ಟಿದ್ದರು, 3 ತಿಂಗಳಲ್ಲಿ ನಿಮಗೆ ಗುತ್ತಿಗೆ ಪದ್ಧತಿ ರದ್ದು ಮಾಡ್ತೀವಿ, ನಿಮ್ಮನ್ನು ಕೂಡ ಹಂತ ಹಂತವಾಗಿ ನೇರ ಪಾವತಿಯಲ್ಲಿ ತಂದು ಕಾಯಂ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ 8 ತಿಂಗಳಾಯಿತು, ಸರ್ಕಾರ ಕಾಯಂ ಮಾಡಿಲ್ಲ. ಹಾಗಾಗಿ ನಾವು ಇಡೀ ಕರ್ನಾಟಕದಲ್ಲಿ ಇವತ್ತಿಂದ ದೊಡ್ಡ ಮಟ್ಟದಲ್ಲಿ ACCTU ಸಂಘಟನೆ ವತಿಯಿಂದ, ಕರ್ನಾಟಕ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘಟನೆಯ ವತಿಯಿಂದ ನಾವು ಈ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಮುಖ್ಯವಾದ ಬೇಡಿಕೆಗಳು 3 ಇದ್ದಾವೆ. ಮೊದಲನೇದಾಗಿ ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ಎಲ್ಲರಿಗೆ ನೇರ ಪಾವತಿ ಆಗಬೇಕು, ಆಮೇಲೆ ಹಂತ ಹಂತವಾಗಿ ಕಾಯಂ ಮಾಡಬೇಕು. ಎಚ್ ಗಂಗಾಧರ್, ಕೆ ರಮೇಶ್, ಪೆನ್ನಯ್ಯ, ಹೊನ್ನೂರ್ ಸ್ವಾಮಿ ಹಾಗೂ ಶ್ರೀನಿವಾಸ್ ಸೇರಿದಂತೆ ವಾಹನ ಚಾಲಕರು ಹಾಗೂ ಸಹಾಯಕರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಉದ್ಯೋಗ ಸೃಷ್ಟಿಗೆ ಒತ್ತಾಯಿಸಿ, ಸರೋಜಿನಿ ಮಹಿಷಿ ವರದಿ ಜಾರಿಗಾಗಿ ಒತ್ತಾಯಿಸಿ, ನಿರುದ್ಯೋಗ ಭತ್ತೆ ಜಾರಿಗಾಗಿ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಜಿಲ್ಲಾ ಕಾರ್ಯದರ್ಶಿ ಇಡಿಗರ ಮಂಜುನಾಥ ಮಾತನಾಡಿ, ಪ್ರಪಂಚದ 2ನೇ ಯುವ ಹಾಗೂ ಮಾನವ ಸಂಪನ್ಮೂಲದಲ್ಲಿ ಭಾರತ ಮುಂಚೂಣಿಯಲ್ಲಿ ಇದೆ. ಈ ಸಂಪನ್ಮೂಲಗಳನ್ನು ಬಳಸಿ ಉದ್ಯೋಗ ಸೃಷ್ಟಿ ಆಗಬೇಕಿತ್ತು, ಬದಲಾಗಿ ಬಂಡವಾಳಶಾಹಿಗಳ ಪಾಲಾಗುತ್ತಿವೆ ಎಂದರು. ಉದ್ಯೋಗ ಸೃಷ್ಟಿ ಆಗುತ್ತವೆ ಎಂದು ಕನಸು ಕಾಣುವ ಯುವಕರು, ಕನಸು ನನಸಾಗದೆ ಬದುಕು ಬೀದಿ ಪಾಲಾಗುತ್ತಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಬರೀ ಮಾತಾಗಿದೆ, ಭದ್ರತೆ ಉದ್ಯೋಗ ಇಲ್ಲದೆ ಯುವಕರು ದಾರಿ ತಪ್ಪುತ್ತಿದ್ದಾರೆ ಎಂದರು. ಕೋಮು ಗಲಭೆಯಲ್ಲಿ ಮುಳುಗಿ ತಮ್ಮ ಹಕ್ಕನ್ನು ಕೇಳುವುದನ್ನು ಮರೆತಿದ್ದಾರೆ. ಈ ರೀತಿ ಸರ್ಕಾರಗಳು ಯುವಜನತೆಯನ್ನು ಹಾದಿ ತಪ್ಪಿಸುತ್ತಿದೆ, ಹಾಗಾಗಿ ಯುವಕರು ಎಚ್ಚೆತ್ತು ಎಚ್ಚೆತ್ತವರ ಹಿಂದೆ ನಡೆಯಬೇಕು ಎಂದು ತಿಳಿಸಿದರು. ಹಾಗಾಗಿ ಡಿವೈಫೈ ಈ ದಿನ ಸುಮ್ಮನೆ ಇರೋದಿಲ್ಲ. ಇದನ್ನ ಅರ್ತಕ್ಕಂತ ವಿದ್ಯಾರ್ಥಿಗಳು ಇವತ್ತು ಬೀದಿಗಳನ್ನು ಹೋರಾಟ ಮಾಡ್ತಾ ಇದಾರೆ. ಹಾಗಾಗಿ ನೀವು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಸ್ಥಳೀಯವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಬೇಕು, ಅದರಲ್ಲಿ ನೇರವಾಗಿ ನೇಮಕಾತಿ ಮಾಡಿಕೊಳ್ಬೇಕು. ಅದು ಬಿಟ್ಟು ಪರರಾಜ್ಯಗಳನ್ನ ಬಂದ್ರೆ ಹುದ್ದೆ ಕೊಡಬೇಕು ನಾವೇನು ಹೇಳ್ತಾ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಸರೋಜಿನಿ ಮಹಿಷಿ ಏನೇ ವರದಿ ಹೇಳ್ತಾ ಇದೆ, 90% ಉದ್ಯೋಗವನ್ನು ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಕನ್ನಡ ಭಾಷೆ ಮಾಡ್ತೇವೆ ಅಂದ್ರೆ ಕೊಡಬೇಕು ಸ್ಥಳೀಯವಾಗಿದ್ದವರಿಗೆ. ಇನ್ನು ಉಳಿದವರಿಗೆ ನಂತರ ಬಂದಂತರಿಗೆ ಆದ್ಯತೆ ಹೇಳ್ಬೇಕಂತ. ಅದು ನೀವೇನು ಮಾಡ್ತಾ ಇದ್ದೀರಿ? ಈ ಜಿಲ್ಲಾ ಕಾರ್ಖಾನೆ ಆಗಿದ್ದೆ 1970ರ ದಶಕದಲ್ಲಿ ಡಿವೈಎಫ್ಐ ಸೈಕಲ್ ಜಾಥಾ ಮಾಡುವ ಮೂಲಕ ಅಲ್ಲಿ ಉಪ ಕಾರ್ಖಾನೆ ಆಗಬೇಕು, ವಿಜಯನಗರ ಉಪ್ಪು ಕರ್ನಾಟಕದ ಹಕ್ಕು ಎಂಬ ಘೋಷಣೆಯೊಂದಿಗೆ ಸೈಕಲ್ ಜಾಥಾ ಮಾಡಿತ್ತು. ಆ ಉದ್ದೇಶದಿಂದಲೇ ಇವತ್ತು ಜಿಲ್ಲಾ ಕಾರ್ಖಾನೆ ಆಗಿರೋದು. ಆಗ ನೀವಲ್ಲಿ ಯಾರಿಗೆ ನೇಮಕಾತಿ ಮಾಡ್ತಾ ಇದ್ದೀರಾ? ಸ್ಥಳೀಯವಾಗಿ ಎಷ್ಟು ಜನಕ್ಕೆ ನೇಮಕಾತಿ ಕೊಟ್ಟಿದ್ದೀರಾ? ಕೇಳಲಿಕ್ಕೆ ಹೋದ್ರೆ ಅವರಿಂದ ರೋಡ್ ಶೂಟರ್ಗಳನ್ನು ಹಾಕಿ ನೀವು ಅವರ ಬಾಯಿ ಮುಚ್ಚುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇದನ್ನು ಡಿವೈ ಬಲವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಹೇಳೋದು ಇಷ್ಟನೇ, ಪ್ರಪಂಚದ 2ನೇ ದೇಶ ಅಂದ್ರೆ ಯುವಜನ ಶಕ್ತಿ ಇರತಕ್ಕಂಥ ದೇಶ, ಮಾನವ ಸಂಪನ್ಮೂಲ ದೇಶ ಅಂದ್ರೆ ನಮ್ಮ ಭಾರತ. ಇಂಥ ಸಂಪನ್ಮೂಲಗಳನ್ನ ಬಳಸಿ ನೀವು ಬಂಡವಾಳ ಶಾಹಿಗಳಿಗೆ ದಾಸರಾಗ್ತಾ ಇದ್ದೀರಾ. ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಅವರಿಗೆ ಕೊಟ್ಟು ಇರ್ತಕ್ಕಂಥ ಸಂಪನ್ಮೂಲಗಳ ಸೃಷ್ಟಿ, ಯಾವ ಉದ್ಯೋಗ ಸೃಷ್ಟಿ ಆಗುತ್ತೆ ನಾವು ಆಸೆಯಲ್ಲಿ ಇದ್ದೀವಿ. ಆ ಸಂಪನ್ಮೂಲದಿಂದ ನಮ್ಮ ಜೀವನ ಹಸರಾಗುತ್ತೆ ಅಂತ ಕನಸು ಕಾಣ್ತಾ ಇದ್ವಿ. ಆ ಕನಸು ಇವತ್ತು ನನಸಾಗುವ ಸ್ಥಿತಿಯಲ್ಲಿಲ್ಲ. ನೀವು ಬಂಡವಾಳ ಶಾಹಿಗಳ ದಾಸರಾಗಿದ್ದೀರಿ. ಹಾಗಾಗಿ ಇವತ್ತು ಡಿವೈಎಫ್ಐ ಬಲವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯಾದ್ಯಂತಗಳು ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ML ಮನೆಗಳ ಮುಂದೆ, MP ಮನೆಗಳ ಮುಂದೆ, ಬೆಂಗಳೂರು ಚಲ ಮೂಲಕ, ದೆಹಲಿ ಚಲ ಮೂಲಕ ಈ ಹೋರಾಟವನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಇವತ್ತು ಡಿವೈಎಫ್ಐ ಯೋಜನೆ ರೂಪಿಸಿದೆ. ಈಗ ಯುವ ಜನರಿಗೆ ಭದ್ರತೆ ಉದ್ಯೋಗ ಕೊಡುವುದು ಯಾರು ಕರ್ತವ್ಯ? ನಾವು ಚುನಾವಣೆ ಮಾಡಿದಂತ ಚುನಾವಣೆ ಪ್ರತಿನಿಧಿಗಳ ಕರ್ತವ್ಯ. ಅದರ ಬಗ್ಗೆ ಇಷ್ಟು ದಿನಗಳಾದರೂ ಕೂಡ ಯಾರು ಕೂಡ ಒಂದು ಧ್ವನಿಯನ್ನು ಇರ್ತಾ ಇಲ್ಲ. ಈ ಹಿಂದೆ ಮೋದಿ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಸುಳ್ಳು ಮಾತುಗಳನ್ನು ಹೇಳಿದಿರಿ. ಇದೇ ವೇಳೆ ಜಿಲ್ಲಾ ಅಧ್ಯಕ್ಷರು ವಿ ಸ್ವಾಮಿ ಮಾತನಾಡಿ, ಈ ಹಿಂದೆ ಉದ್ಯೋಗ ಸೃಷ್ಟಿಗೆ ತೆಗೆದು ಇಡುವಂತಹ ಅನುದಾನವನ್ನು ವರ್ಷ ವರ್ಷ ಕಡಿಮೆ ಮಾಡಲಾಗುತ್ತಿದೆ. ಯುವಕರಿಗೆ ಉದ್ಯೋಗ ನೀಡುವ ಬದಲು ಪಕೋಡ ಮಾರಿ ಎಂದು ಹೇಳಲಾಗುತ್ತಿದೆ.
ಈ ದೇಶದ ಎಂಎಲ್ಎ ಎಂಪಿ ಮಕ್ಕಳು ಕೂಡ ಪಕೋಡ ಮಾರಲಿ ಆಗ ಪಕೋಡ ಮಾರೋ ಉದ್ಯೋಗದ ಬಗ್ಗೆ ನಿಮಗೆ ತಿಳಿಯುತ್ತದೆ ಉದ್ಯೋಗ ಸಂವಿಧಾನ ಮೂಲಭೂತ ಹಕ್ಕಾಗಬೇಕು ಮೊನ್ನೆ ಬಿಡಿಸಿಸಿ ಬ್ಯಾಂಕ್ ಹುದ್ದೆಗೆ ನೇಮಕಾತಿಯಲ್ಲಿ ನಡೆದ ಹಗರಣ ಕುರಿತು ತನಿಖೆ ಆಗಬೇಕು ಅರ್ಹರಿಗೆ ಉದ್ಯೋಗ ಸಿಗುವಂತಾಗಬೇಕು ಎಂದು ತಿಳಿಸಿದರು ಈಗ ಉದ್ಯೋಗ ಇಲ್ಲದೆ ಯುವಕರಿಗೆ ನಿರುದ್ಯೋಗದ ಬಾಧ್ಯತೆ ಬಹಳ ಕಾಡ್ತಾ ಇದೆ ಈ ಹಿಂದೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಾದ ಮೇಲೆ ಇಂತ ಉದ್ಯೋಗಗಳನ್ನು ಕೊಡೋದು ಬದಲಾಗಿ ಉದ್ಯೋಗಗಳನ್ನು ಕಡಿತ ಮಾಡಿ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅವರ ಕೈಯಲ್ಲಿ ಉದ್ಯೋಗ ಕೊಡುವುದನ್ನು ಬಿಟ್ಟು ತ್ರಿಶೂಲವನ್ನು ಕೊಟ್ಟೆ ಜಂಡವನ್ನು ಕೊಟ್ಟೆ ಜಾತಿ ಧರ್ಮದ ಬೀಜವನ್ನು ಬಿತ್ತಿ ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚುವಂತ ಕೆಲಸ ಇದು ಮಾಡ್ತಾ ಇದೆ ಇದನ್ನ ನಾವು ಕಂಡುತ್ತಾ ಇದೀವಿ ನಾವು ನಿಮಗೊಂದು ಪ್ರಶ್ನೆ ಮಾಡ್ತಾ ಇದೀವಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿ ಭಾಷಣ ಬಿಗಿತಿರಲ್ಲ ಎಷ್ಟು ವರ್ಷದಿಂದ ಅಭಿವೃದ್ಧಿ ಮಾಡಿದಿರಿ ನೀವು ಬನ್ನಿ ನಮ್ಮ ಊರಲ್ಲಿ ಓಣಿಗಳಲ್ಲಿ ನೋಡಿ ಯಾವ ರೀತಿ ಬಡವರು ಹಂಗೆ ಇದ್ದಾರೆ ಉದ್ಯೋಗ ಮೂಲಭೂತ ಹಕ್ಕ ಆಗಬೇಕು ಉದ್ಯೋಗ ಯುವಕರಿಗೆ ಸಿಕ್ಕರೆ ಅವರ ಮನೆ ಉದ್ದಾರ ಆಗ್ತದೆ ಅವರ ಮನೆ ಬೆಳೀತದೆ ಅದನ್ನ ಬಿಟ್ಟು ನೀವು ಇವರಿಗೆ ಉದ್ಯೋಗ ಕೊಟ್ಟರೆ ನಮ್ಮ ರಾಜಕೀಯ ಬೇಯೋದಿಲ್ಲ ಮತ್ತೆ ನಮ್ಮ ಹಿಂದೆ ಪ್ರಚಾರಕ್ಕೆ ಯಾರೂ ಬರೋದಿಲ್ಲ ಅಂತ ಹೇಳಿ ಉದ್ಯೋಗ ಕೊಡಲಾರ್ದನೆ ಮೀನಾಮೇಶ ಹೇಳ್ತಾ ಇದ್ದೀರಿ ಹೋರಾಟದಲ್ಲಿ ಬಿಸಾಟಿ ಸುರಿ ಮಂಜುನಾಥ್ ದುರ್ಗೇಶ್ ಶಿವರಾಜ್ ಹೇಮಂತ್ ಹೊನ್ನೂರ್ ಮುಂತಾದ ಕಾಲೇಜು ಯುವಜನ ತಾಲೂಕು ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು ವಿಜಯನಗರ ವಿಧಾನಸಭೆ ಕ್ಷೇತ್ರದ ಚುನಾವಣೆಯಲ್ಲಿ ಎಸ್ಡಿಪಿಎ ಪಕ್ಷದ ಅಭ್ಯರ್ಥಿಯಾಗಿ ನಜೀರ್ ಖಾನ್ ಸ್ಪರ್ಧಿಸಲಿದ್ದಾರೆ ಎಂದು ಪಕ್ಷದ ರಾಜ್ಯ ಸಮಿತಿ ಸದಸ್ಯ ರಿಯಾಸ್ ಕದಂಬು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಬಾರಿ ಚುನಾವಣೆಯಲ್ಲಿ ಎಸ್ಡಿಪಿಐ ಸುಮಾರು 100 ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದು ಈಗಾಗಲೇ 19 ಕ್ಷೇತ್ರದ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ ಎಂದರು ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖದಂತೆ ಕೆಲಸ ಮಾಡುತ್ತಿವೆ ಹಾಗಾಗಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಧರ್ಮಾಧಾರಿತ ರಾಜಕೀಯಕ್ಕೆ ಕಡಿವಾಣ ಹಾಕಬೇಕು ಪಕ್ಷ ಅಭ್ಯರ್ಥಿಯನ್ನು ಚುನಾವಣೆ ಕಣಕ್ಕೆ ಇಳಿಸುತ್ತಿದೆ ಎಂದರು ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಮಾರಾಟವಾಗಿ ಕೋಮುವಾದಿ ಬಿಜೆಪಿ ಸರ್ಕಾರ ತಂದರೂ ರಾಜ್ಯದ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಕಡೆಗಣಿಸಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ವಿಜಯನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹದಗೆಟ್ಟಿದೆ ಚರಂಡಿ ರಸ್ತೆ ಅಭಿವೃದ್ಧಿ ಆಗಿಲ್ಲ ತಮ್ಮ ಮನೆಗಳಿಗೆ ದೊಡ್ಡ ಕಂಪೌಂಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಎಂದರು ಈ ಬಾರಿಯ ನಮ್ಮ ಚುನಾವಣೆಯಲ್ಲಿ ನಾವು ಯಾಕೆ ಸ್ಪರ್ಧಿಸ್ತಾ ಇದ್ದೇವೆ ಅಂತ ಹೇಳಿದರೆ ಇಲ್ಲಿರುವಂತಹ ಇತರ ರಾಜಕೀಯ ಪಕ್ಷಗಳು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳಂತೆ ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಳೆದ ಬಾರಿಯ ಚುನಾವಣೆಯಲ್ಲಿ ಇಲ್ಲಿ ಜನರು ಜಾತ್ಯತೀತ ಪಕ್ಷಗಳನ್ನು ಆಯ್ಕೆ ಮಾಡಿದರು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಅದಾಗಿ ಕೆಲವೇ ದಿನಗಳಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಕಪಟ ಜಾತ್ಯತೀತ ಪಕ್ಷಗಳ ಶಾಸಕರುಗಳು ಬಿಜೆಪಿಗೆ ಮಾರಾಟವಾಗಿ ನಿಮಗೆಲ್ಲ ಗೊತ್ತಿದೆ ಕುದುರೆ ವ್ಯಾಪಾರದ ಮೂಲಕ ಬಿಜೆಪಿಯನ್ನು ಇಲ್ಲಿ ಕೋಮುವಾದಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಪ್ರಥಮವಾಗಿ ಒಂದು ಕೆಲವು ವರ್ಷಗಳ ಮುಂಚೆ ಅದನ್ನು ಸ್ವಲ್ಪ ಸ್ವಲ್ಪ ತೆಗೆದ್ರು ಈಗ ಸಂಪೂರ್ಣವಾಗಿ ಸಕ್ಕರೆ ಏನು ಕಾರ್ಖಾನೆಯನ್ನು ನೆಲಸಮ ಮಾಡಿದ್ದಾರೆ ಅಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾದಂಥ ಎಮ್ ಎಲ್ ಎಗಳಾಗಿರಲಿ ಇಲ್ಲಿನ ಆಡಳಿತಗಳಾಗಿರಲಿ ಅದು ಯಾವುದರ ಕಡೆ ಗಮನ ಹರಿಸದೆ ಅದನ್ನು ನೆಲಸಮ ಮಾಡುವಂತಹ ಮಟ್ಟಕ್ಕೆ ಇಲ್ಲಿ ಹೋಗಿದ್ದಾರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಿಜೆಪಿ ಸರ್ಕಾರದ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡವನ್ನು ಕಡೆಗಣಿಸಲಾಗ್ತಾ ಇದೆ ಹೊಸ ಶಿಕ್ಷಣ ನೀತಿಯಲ್ಲೂ ಕೂಡ ಕನ್ನಡವನ್ನು ಕಡೆಗಣಿಸಲಾಗಿದೆ ಇಲ್ಲಿ ಹಿಂದಿಯ ಏರಿಕೆಯನ್ನು ಗುಜರಾತಿಗಳ ಏರಿಕೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಏಕೈಕ ಒಂದು ಕನ್ನಡ ಯೂನಿವರ್ಸಿಟಿ ಇರುವುದು ಇದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿನ ಸರ್ಕಾರಕ್ಕೆ ಆಗಲಿಲ್ಲದಿದ್ದರೆ ಇವರೇನು ಕನ್ನಡ ವಿರೋಧಿಗಳ ಬೊಮ್ಮಯ್ಯ ಅವರು ಇಲ್ಲಿ ಹೇಳಬೇಕು ಇನ್ನು ನಮ್ಮ ಶಾಸಕರುಗಳು ಇಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೈರುಹಾಜರಿಯಾದಂಥ ಒಬ್ಬ ಶಾಸಕ ಇದ್ದರೆ ವಿಜಯನಗರ ಸಭಾ ಏನು ವಿಧಾನಸಭಾ ಕ್ಷೇತ್ರದ ಶಾಸಕ ವಿಧಾನಸೌಧಕ್ಕೆ ಏನು ವಿಧಾನಸೌಧದಲ್ಲಿ ಅತಿ ಹೆಚ್ಚು ಗೈರುಹಾಜರಿಯಾದಂಥ ಒಬ್ಬ ಶಾಸಕನಿದ್ದರೆ ನಿಮ್ಮ ಇಲ್ಲಿನ ಆನಂದ್ ಸಿಂಗ್ ರವರು ನೀವು ಹಾಜರಿ ಪಟ್ಟಿಯನ್ನು ನೀವು ತೆಗೆದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಗೈರುಹಾಜರಿಯಾದಂಥ ಆ ಒಂದು ಹೆಮ್ಮೆ ಅವರಿಗೆ ಸಿಕ್ಕಿದೆ ಈಗ ಅಂದರೆ ಒಬ್ಬ ಗೈರುಹಾಜರಿ ಆಗಬೇಕಾದ ಶಾಸಕನಿದೇನು ಆತನಿಗೆ ಆತನ ಕ್ಷೇತ್ರದ ಬಗ್ಗೆ ಅಲ್ಲಿನ ಜನಗಳ ಬಗ್ಗೆ ಅಲ್ಲಿನ ತೊಂದರೆಗಳ ಬಗ್ಗೆ ಅಲ್ಲಿನ ಕೊರತೆಗಳ ಬಗ್ಗೆ ಪ್ರಸ್ತಾಪ ಎಲ್ಲಿ ಮಾಡಬೇಕು ವಿಧಾನಸೌಧದೊಳಗಡೆ ಮಾಡಬೇಕು ಸದನದಲ್ಲಿ ಮಾಡಬೇಕು ಇವರು ಸದನಕ್ಕೆ ಹೋಗದಿದ್ದರೆ ಇಲ್ಲಿನ ನೋವುಗಳನ್ನು ಸಂಕಷ್ಟಗಳನ್ನು ಮಾತಾಡೋದು ಯಾರು ಇವರಿಗೆ ಮಾತಾಡಲಿಕ್ಕೆ ಸಮಯ ಇಲ್ಲ ಇವರಿಗೆ ಇವರ ಉದ್ಯಮ ಗಣಿ ಇವರ ಬಂಗ್ಲೆ ಇದರನ್ನೇ ನೋಡಿಕೊಳ್ಳುವುದರಲ್ಲಿ ಶಾಸಕರು ಬ್ಯುಸಿ ಆಗಿದ್ದಾರೆ ಜನಸಾಮಾನ್ಯರ ಬಗ್ಗೆ ಇವರಿಗೆ ಯಾವುದೇ ಒಲವಿಲ್ಲ ಜನಸಾಮಾನ್ಯರಿಗೆ ಇವರು ಸಿಗ್ತಾನೂ ಇಲ್ಲ
ಇಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ನಾವು ಈಗಾಗಲೇ 19 ಕ್ಷೇತ್ರಗಳಲ್ಲಿ ಬರೆದಿದ್ದೇವೆ. ನಮಗೆ ಈ 19ರಲ್ಲಿ ಒಂದು 5 ಕ್ಷೇತ್ರವಾದರೂ ನಾವು ಗೆಲ್ಲಬೇಕು ಅನ್ನುವಂಥ ಶ್ರಮದಲ್ಲಿ ನಾವಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಕ್ಷೇತ್ರಗಳು ನಮ್ಮಲ್ಲಿ ಅದು ಯಾವುದು ಅಂತ ನಮಗೆ 5 ಕ್ಷೇತ್ರ ಈಗ ನಮಗೆ 19 ಕ್ಷೇತ್ರ ಗೆದ್ದರೂ ಒಳ್ಳೆಯದು ಇಲ್ಲ ಯಾವುದು ಅಂತೇಳಿ ನಾವು ಪ್ರಯಾರಿಟಿ ಮಾಡಲಿಲ್ಲ. ಆ 17 ಬಂತು ನೋಡಿ, ಜನಸಾಮಾನ್ಯರು ಆಲೋಚನೆ ಮಾಡಿದರೆ ಮುಸಲ್ಮಾನರಲ್ಲಿರುವಂಥ ನಾಯಕರುಗಳು ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೂರುವುದನ್ನು ಹಿಂದೆ ಸರಿದು ಎಸ್ ಡಿ ಪಿ ಯ ಜೊತೆ ಕೈಜೋಡಿಸಿದರೆ ಈ ಬಾರಿ ನಾವು ಒಳ್ಳೆಯ ಸಂಕೇತ. ಈಗ ನೀವು ಹೇಳ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಈಗ ಅವ್ರು ಹೇಳಿದ್ರಲ್ಲ ಮಂಗಳೂರಲ್ಲಿ ನಾವು ಯಾಕೆ ಶಕ್ತರಿದ್ದೇವೆ ಅಂತ ಹೇಳಿದರೆ ಅಲ್ಲಿನ ಜನಗಳು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ನಮ್ಮೊಂದಿಗೆ ಸೇರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಡಿ ಪಿ ಐ ಅಭ್ಯರ್ಥಿ ನಜೀರ್ ಖಾನ್, ರಾಜ್ಯ ಸಮಿತಿ ಸದಸ್ಯ ಪ್ರೊಫೆಸರ್ ಸೈಯದ್ ರಿಯಾಜುದ್ದೀನ್, ಮುಖಂಡರಾದ ಇರ್ಫಾನ್ ಕಟಗಿ, ಅಜರುದ್ದೀನ್ ಮತ್ತಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾರ್ಚ್ 24ರಂದು 12.5 ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ. ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭ. ಉದ್ಯೋಗ ಸೃಷ್ಟಿಗೆ ಒತ್ತಾಯಿಸಿ ಸರೋಜಿನಿ ಮಹಿಷಿ ವರದಿ ಜಾರಿಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ. ಮುಂದಿನ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಪಕ್ಷದ ಅಭ್ಯರ್ಥಿಯಾಗಿ ನಜೀರ್ ಖಾನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ಅಮೃತ ರಮೇಶ್.